ಸುದ್ದಿಗಂಜಿಲ್ಗೆ ಸ್ವಾಗತ. ರಾಜ್ಯ ಬಕ್ಕ ಜಿಲ್ಲೆದ ಒವ್ವೆ ಭಾಗಡು ಇಜ್ಜನಿನಂಚಿನ ಸುಸಜ್ಜಿತ ಸಮುದಾಯ ಆರೋಗ್ಯ ಕೇಂದ್ರ ಉಳ್ಳಾಲಡು ಉಂಡು. ಇಂದು ಸ್ಥಳೀಯ ಶಾಸಕರು ಯುಟಿ ಕಾದರರ ಕೊಡುಗೆ ಪಂಡದು ಡಿವೈಎಫ್ಐದ ಪ್ರತಿಭಟನೆದ ಆರೋಪಗ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಸುದ್ದಿಗೋಷ್ಠಿ ಉತ್ತರ ಕೊಡ್ತೀರು. ರಾಜ್ಯಪುಕ ಜಿಲ್ಲೆದ ಓವಿ ಭಾಗಡ್ಲ ಇಜ್ಜಾಂದಿನ ಸುಸಜ್ಜಿತ ಸಮುದಾಯ ಆರೋಗ್ಯ ಕೇಂದ್ರ ಉಳ್ಳಾಲಡಿತದ ಸ್ಥಳೀಯ ಶಾಸಕರು ಯುಟಿ ಕಾದರನ ಕೊಡುಗೆ ಆತನ ಪಡೆದು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಸಮರ್ಥಿಸಿದರು. ನಾವೆಲ್ಲ ತಿಳಿದಾಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮೇಲ್ದರ್ಜೆಗೆ ಏರಿಸಿ ರಾಜ್ಯದಲ್ಲಿ ಮಾದರಿಯಾದಂತ ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಉಳ್ಳಾಲದ ಸುಂದರವಾದಂತ ಸಮುದಾಯ ಆರೋಗ್ಯ ಕೇಂದ್ರವಾಗಿರುತ್ತದೆ. ಒಂದು ವ್ಯವಸ್ಥಿತ ರೀತಿಯಲ್ಲಿರುವಂಥ ಸಮುದಾಯ ಆರೋಗ್ಯ ಕೇಂದ್ರ ಇದು ರಾಜ್ಯದಲ್ಲಿ ಪ್ರಥಮವಾಗಿರುವಂಥ ಆರೋಗ್ಯ ಕೇಂದ್ರ. ಇದಕ್ಕೆ ಕಾರಣ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹಾಗೂ ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ಸ್ಪೀಕರ್ ಆದಂಥ ಸನ್ಮಾನ್ಯ ಯುಟಿ ಖಾದರ್ ಅವರು. ಈ ಉಳ್ಳಾಲ ಆರೋಗ್ಯ ಸಮುದಾಯ ಆರೋಗ್ಯ ಕೇಂದ್ರವು ಮಂಗಳೂರು ಜಿಲ್ಲಾ ಕೇಂದ್ರದಿಂದ ಸುಮಾರು 20 ಕಿಲೋಮೀಟರ್ ಒಳಗಡೆ ಎಲ್ಲಿಯೂ ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದಂಥ ಸಮುದಾಯ ಆರೋಗ್ಯ ಕೇಂದ್ರ ಎಲ್ಲಿಯೂ ಇಲ್ಲ. ಉಳ್ಳಾಲ ಆರೋಗ್ಯ ಕೇಂದ್ರದಲ್ಲಿ ಅಲೋಪತಿ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ ಹಾಗೂ ಯೋಗ ಮುಂತಾದ ಎಲ್ಲ ವೈದ್ಯಕೀಯ ಸವಲತ್ತುಗಳು ಇಲ್ಲಿ ದೊರೆಯುತ್ತದೆ. ಈ ಸುರತ್ಕಲ್ಲಲ್ಲಿ ಇರತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೂಡ ಅಲ್ಲಿ MRPL ಇದೆ, ಅದೇ ರೀತಿ ಮಂಗಳೂರು ಬಂದರು ಪೋರ್ಟ್ ಇದೆ, MCF ಇದೆ. ಇದೆಲ್ಲ ಇದ್ದರೂ ಕೂಡ ಸುರತ್ಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇಂಥ ಸಮುದಾಯ ಆರೋಗ್ಯ ಕೇಂದ್ರ ಆಗಿಲ್ಲ. ಇನ್ನು ವಾಮದ ಪದವು ಮೂಡಬಿದ್ರೆ ಮುಲ್ಕಿ ಇರುವ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಈ ರೀತಿಯ ಆರೋಗ್ಯ ಕೇಂದ್ರ ಬೇಕಾದಂಥ ಸವಲತ್ತು ಇರುವಂಥ ಆರೋಗ್ಯ ಕೇಂದ್ರ ಇಲ್ಲ. ಸಮುದಾಯ ಆರೋಗ್ಯ ಕೇಂದ್ರ ಇದೆ, ಆದರೆ ಈ ರೀತಿಯ ಸೌಲಭ್ಯ ಅಲ್ಲಿ ಇರುವುದಿಲ್ಲ. ಆಮೇಲೆ ಉಪ್ಪಿನಂಗಡಿ ಮತ್ತು ಕಡಬದ ಕೊಕ್ಕಡದಲ್ಲಿ ಇರುವ ಆರೋಗ್ಯ ಕೇಂದ್ರವನ್ನು ಸನ್ಮಾನ್ಯ ಯುಟಿ ಖಾದರ್ ಅವರು ಮಂತ್ರಿಯಾದ ಸಂದರ್ಭದಲ್ಲಿ ಮಾಡಿದಂಥ ಸಮುದಾಯ ಆರೋಗ್ಯ ಕೇಂದ್ರವಾಗಿರ್ತದೆ. ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಒಂದೇ ಸ್ಥಳದಲ್ಲಿ ಆಯುಷ್ ಯೋಜನೆಯಡಿಯಲ್ಲಿ ಎಲ್ಲ ವೈದ್ಯಕೀಯ ಸವಲತ್ತುಗಳು ದೊರಕುವಂಥ ಸ್ಥಳ, ಜೊತೆಯಲ್ಲಿ ಸುಂದರವಾದಂಥ ಆಸ್ಪತ್ರೆ ಕಟ್ಟಡಗಳು, ಸುಮಾರು 50 ಲಕ್ಷ ರೂಪಾಯಿಯಲ್ಲಿ ಡಯಾಲಿಸಿಸ್ಗೆ ಬೇಕಾದಂಥ ವ್ಯವಸ್ಥೆ, ಅದಕ್ಕೆ ಬೇಕಾದಂಥ ಸಿಬ್ಬಂದಿಗಳು ಇದ್ದಾರೆ. ಇದರ ಜೊತೆಗೆ ಖಾಸಗಿ ಆಸ್ಪತ್ರೆಯ ಡಾಕ್ಟರ್ಸ್ಗಳು ಮತ್ತು ಸಿಬ್ಬಂದಿಗಳು ಬಂದು ಉಚಿತ ಸೇವೆಯನ್ನು ನೀಡುತ್ತಾರೆ. ಉಳ್ಳಾಲ ಆರೋಗ್ಯ ಕೇಂದ್ರ ಅವ್ಯವಸ್ಥೆಯದು ಕೂರ್ದನು ಪಡೆದು ಆರೋಪಿಸಾದ ಡಿವೈಎಫ್ಐ ನಡಪಾಯಿನ ಪ್ರತಿಭಟನೆಗೂ ವಿರುದ್ಧವಾದ ತೊಕ್ಕೂಟುಡು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಕಚೇರಿಡು ಸುದ್ದಿಗೋಷ್ಠಿ ನಡಪಾಯಿನ ಸದಾಶಿವ ಉಳ್ಳಾಲ್ ಪ್ರಾಥಮಿಕ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ರಾಜ್ಯಕ್ಕೆ ಮಾದರಿ. ಆಯುಷ್ ತಡಿಟ್ಟು ಯುನಾನಿ, ಹೋಮಿಯೋಪತಿ, ಆಯುರ್ವೇದದ ಒಟ್ಟಿಗೆ ಅಲೋಪತಿಕ್ ಔಷಧ ಡಯಾಲಿಸಿಸ್ ವ್ಯವಸ್ಥೆ ಇದ್ದದ. ಕುಡ್ಲಡು 20 ಕಿಲೋಮೀಟರ್ ವ್ಯಾಪ್ತಿಡು ಓಲ್ಲಾ ಇಂಚಿನ ವ್ಯವಸ್ಥೆ ಇಚ್ಚಿ ಮೂಲಪುನ ಸೌಕರ್ಯದಾತ್ರ ಬೇತೆ ಬೇತೆ ವೈದ್ಯಕೀಯ ಆಸ್ಪತ್ರೆದ ವೈದ್ಯರು ಬತದು ಉಚಿತ ಸೇವೆ ಕೊರೊಂದುಲ್ಲೆರು. ಪ್ರತಿದಿನ 250ದಲ್ಲ ಹೆಚ್ಚು ರೋಗಿಲು ಚಿಕಿತ್ಸೆ ಪಡೆಯೊಂದುಲ್ಲೆರು. ತುರ್ತು ಚಿಕಿತ್ಸೆ ಬೋರ್ಡಾನ ವೆಲ್ಲಾಕ್ ಲೇಡಿ ಕ್ವಶನ್ಗೆ ಸಾಗಿಸಾಯರೆ ನೂತೇನ್ಮ ಆಂಬ್ಯುಲೆನ್ಸ್ ಇತ್ತದ ಕಾಲ್ ಗಂಟೆಡು ಮುಟ್ಟಾವೆರು. ಶಾಸಕರು ಖಾಸಗಿ ಲಾಭಿಗೂ ಮಣಿದಿಜಿರು. ಸಮುದಾಯ ಕೇಂದ್ರಡು ಪ್ರತಿದಿನ ಆಂಬ್ಯುಲೆನ್ಸ್ ವ್ಯವಸ್ಥೆ ಒಪ್ಪುಂಡು. ಸಿಬ್ಬಂದಿ ಕೊರತೆ ಇತ್ತದ ದುಮ್ಮದ ಸರ್ಕಾರ ನೇಮಕಾತಿ ಮಲ್ಪೋಡಿತನ ಪಡೆದರಿಪಾಯರು. ಕಾರಣ ಈ ಸಮುದಾಯ ಆಸ್ಪತ್ರೆಯಲ್ಲಿ ಇರುವಂತ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಗಳು ಇರುವುದರಿಂದ ಇಲ್ಲಿ ಬಂದು ವಿವಿಧ ವೈದ್ಯಕೀಯ ಆಸ್ಪತ್ರೆಗಳ ವೈದ್ಯರು ಇಲ್ಲಿ ಬಂದು ತಮ್ಮ ಸೇವೆಯನ್ನು ನೀಡ್ತಾ ಇದ್ದಾರೆ. ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಪ್ರತಿ ದಿನ ಸುಮಾರು 200ಕ್ಕಿಂತ ಹೆಚ್ಚು ಪೇಷಂಟ್ಗಳು ಬರ್ತಾ ಇದ್ದಾರೆ. ಅವರವರ ಆರೋಗ್ಯಕ್ಕೆ ಬೇಕಾಗಿರುವ ಎಲ್ಲ ಸವಲತ್ತುಗಳನ್ನು ಪಡೆದುಕೊಂಡು ಹೋಗ್ತಾರೆ. ಸನ್ಮಾನ್ಯ ಯುಟಿ ಖಾದರ್ ಅವರು ಪ್ರತಿಪಕ್ಷದಲ್ಲಿದ್ದಾಗ ಕೂಡ ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬೇಕಾಗಿರುವಂಥ ಆಕ್ಸಿಜನ್ ಮತ್ತು ಕುಡಿಯುವ ನೀರಿನ ಯೋಜನೆ ಘಟಕಕ್ಕೆ ಬೇಕಾಗಿರುವಂಥ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಏನಾದರೂ ಹೆಚ್ಚಿನ ಚಿಕಿತ್ಸೆ ಬೇಕಾದಾಗ, ತುರ್ತು ಚಿಕಿತ್ಸೆ ನೀಡಲು ಅವಶ್ಯಕತೆ ಇದ್ದಾಗ ರೋಗಿಯನ್ನು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ, ಲೇಡಿ ಕ್ವಶನ್ ಆಸ್ಪತ್ರೆಗೆ ಸಾಗಿಸಲು 108 ಆ್ಯಂಬುಲೆನ್ಸ್ ಇದ್ದು, ಯಾವುದೇ ಸಂದರ್ಭದಲ್ಲಿ ಮಂಗಳೂರು ಆಸ್ಪತ್ರೆ ಜಿಲ್ಲಾಸ್ಪತ್ರೆಗೆ ಬರೀ 15 ನಿಮಿಷದಲ್ಲಿ ತಲುಪುವಂಥ ವ್ಯವಸ್ಥೆ ಕೂಡ ಇರ್ತದೆ. ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರು ಸನ್ಮಾನ್ಯ ಯುಟಿ ಖಾದರ್ ಅವರು ಮತ್ತು ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರು ತಮಗೆಲ್ಲ ತಿಳಿದಿರುವ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದ ಸ್ಪೀಕರ್ಸ್ಗಳ ಕಾನ್ಫರೆನ್ಸಲ್ಲಿ ಭಾಗವಹಿಸಲು ಪರದೇಶಕ್ಕೆ ತೆರಳಿದ್ದಾರೆ. ಇವತ್ತು ಈ ಕ್ಷೇತ್ರದ ಶಾಸಕರಾಗಿ
ಉಳ್ಳಾಳ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬೇಕಾದಂತ ಎಲ್ಲ ಸೌಲತ್ತನ್ನು ಕೊಡಿಸುವಲ್ಲಿ ನಮ್ಮ ಶಾಸಕರು ಅವರ ಪ್ರಯತ್ನವನ್ನು ಮಾಡಿಕೊಂಡು ವಿರೋಧ ಪಕ್ಷದಲ್ಲಿ ಇದ್ದಾಗ ಕೂಡ ಬೇಕಾದಂತ ಸೌಲತ್ತು ತರುವಲ್ಲಿ ಯಶಸ್ವಿಯನ್ನು ಕಂಡಿದ್ದಾರೆ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳೇನಿದ್ರು ಅದನ್ನು ಮುಂದಿನ ದಿನಗಳಲ್ಲಿ ಅವರು ಅದಕ್ಕೆ ಬೇಕಾದಂತ ಕ್ರಮ ಕೈಗೊಂಡು ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಇದ್ದಾರೆ ಈ ಹಿಂದೆ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೂಡ ಇವತ್ತು ಯಾವ ಪರಿಸ್ಥಿತಿ ಇದೆ ಆ ಪರಿಸ್ಥಿತಿಯಲ್ಲಿ ಹಿಂದಿನ ಸರ್ಕಾರ ಇದ್ದಾಗ ಕೂಡ ಇತ್ತು ಆವಾಗ ಯಾರು ಪ್ರತಿಭಟನೆಗೆ ಹೋಗುವಂತ ಮಾಡುವಂತ ವ್ಯವಸ್ಥೆಗೆ ಹೋಗಲಿಲ್ಲ ಪ್ರತಿಭಟನೆ ಮಾಡಬಾರದು ಅಂತ ಯಾರು ಹೇಳ್ತಾ ಇಲ್ಲ ಆದರೆ ನಮ್ಮ ಆರೋಗ್ಯ ಕೇಂದ್ರದಲ್ಲಿ ಇರುವಂತ ಸೌಲತ್ತನ್ನು ತಮ್ಮ ಗಣನೆಗೆ ತರಲಿಕ್ಕೆ ಇಚ್ಛೆಪಟ್ಟಿದ್ದೇನೆ ಗಣನೆಗೆ ತಂದಿದ್ದೇನೆ ಮುಖಂಡರು ಆಲ್ವಿನ್ ಡಿಸೋಜಾ ದೀಪಕ್ ಪಿಲಾರ್ ಸುರೇಖಾ ಚಂದ್ರಹಾಸ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಚಂದ್ರಿಕಾ ರೈ ವಿಶಾಲ್ ಕೊಲ್ಯ ಜಿಯಾದ್ ಮುಕಚೇರಿ ಪುರುಷೋತ್ತಮ ಶೆಟ್ಟಿ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದರು